ಅಡುಗೆ ವಿಶೇಷಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ನಮ್ಮ ಮನೆಯಲ್ಲಿ ಮಾಡುವಂಥ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿ ತುಂಬ ಬೇಗ ಆಗ್ಬಿಡುತ್ತೆ ಅದಕ್ಕೆ ನಾನು ಒಂದು ಬೌಲಷ್ಟು ಹಾಲನ್ನ ತೊಗೊಂಡಿದ್ದೀನಿ ಹಸಿ ಹಾಲು 1/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ 1/4 ಕಪ್ಪಷ್ಟು ಶಾವಿಗೆನ ತೊಗೊಂಡಿದ್ದೀನಿ 1 ಸ್ಪೂನಷ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ 1 ಸ್ಪೂನಷ್ಟು ತುಪ್ಪ ತುಪ್ಪ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ತೊಗೋಬೋದು ಆಪ್ಷನಲ್ಲಿ ನಿಮಗೆ ಇಷ್ಟ ಮತ್ತು 1/3-4 ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಹೇಗೆ ಶಾವಿಗೆ ಪಾಯಸ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ಆ ಬಾಣಲಿಗೆ 1/4 ಕಪ್ಪಷ್ಟು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1/4 ಸ್ಪೂನಷ್ಟು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಇದನ್ನು ಮದುವಾಗಿ ಹುರ್ಕೊಳ್ಳೋಣ ಮೀಡಿಯಂ ಉರಿಯಲ್ಲೇ ಇದನ್ನು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಶಾವಿಗೆ ಕಲರ್ ಚೇಂಜ್ ಆಗೋವರೆಗೂ 1-3 ನಿಮಿಷ ಇದನ್ನು ಹುರ್ಕೋಬೇಕು ಗೊತ್ತಾಗ್ತಾ ಇರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಶಾವಿಗೆ ತುಪ್ಪ ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ ಹಾಗೇನೂ ಹುರ್ಕೋಬೋದು ತುಪ್ಪ ಹಾಕೋ ಹುರ್ಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ರಾಗಿದೆ ಈಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಇದನ್ನು ಬೇರೆ ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ ನಾನು ಶಾವಿಗೆನ ಹುರ್ಕೊಂಡಿರುವಂಥ ಬಾಣಲಿಗೆನೆ ಇರುವಂಥ ಎಲ್ಲ ತುಪ್ಪನೂ ಹಾಕ್ಕೊಂಡು ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೈ ಆಗಿದೆ ಇದನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಅದೇ ಬಾಣಲಿಗೆ ತುಪ್ಪ ಎಲ್ಲ ಕಾಯಿಸ್ಕೊಂಡಿದ್ದಲ್ಲ ಅದೇ ಬಾಣಲಿಗೆ 1 ಬೌಲಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಲನ್ನ ನೀವು ಬೇರೆ ಪಾತ್ರೆ ಕೂಡ ಮಾಡ್ಕೋಬೋದು ನನಗೆ ಇದೇ ಪಾತ್ರೆ ಸಾಕು ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಕೆಲವರಿಗೆ ಸ್ವೀಟ್ ಕಡಿಮೆ ಇದ್ರೆ ಇಷ್ಟ ಆಗುತ್ತೆ ನೀವು ಕೇಳ್ಬೋದು ಹಾಲಲ್ಲಿ ಏನು ಕಪ್ಪು ಕಪ್ಪಿದ್ದೀನಿ ಅಂತ ನಾನು ಇದೇ ಬಾಣಲಿಯಲ್ಲಿ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡೆ ಮತ್ತು ಸಾಗು ಕೂಡ ಇದೇ ಬಾಣಲಿಯಲ್ಲಿ ಫ್ರೈ ಮಾಡಿಕೊಂಡೆ ತುಪ್ಪದ್ದು ಅದು ಕಲೆ ಹಂಗೆ ಕಾಣಿಸ್ತಾ ಇದೆ ಸಕ್ಕರೆ ಸ್ವಲ್ಪ ಕರಗಬೇಕು ಹಾಲು ಕೂಡ ಹಸಿ ವಾಸನೆ ಹೋಗೋಂಗೆ ಕಾಯಬೇಕು ಹಾಲು ಚೆನ್ನಾಗಿ ಕುದಿತಾ ಇದೆ ಸಿಮ್ಮಲ್ಲಿ ಇಟ್ಕೊಂಡು ನಾನು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡು ಶಾವಿಗೆನ ಹಾಕಬೇಡಿ ತುಂಬ ಮುಕ್ಕಿ ಬಂದುಬಿಡ್ತಿದೆ ಹಾಲು ಚೆನ್ನಾಗಿ ಕುದಿಸೋಣ ಶಾವಿಗೆ ತುಂಬ ಮೆತ್ತಗಾಗಬೇಕು ಈ ಗಟ್ಟಿ ಇರೋ ಶಾವಿಗೆ ಎಲ್ಲ ಸಾಫ್ಟ್ ಆಗಬೇಕು ಆ ಥರ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು ಮೀಡಿಯಂ ಉರಿಯಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಪಾಯಸ ಆಗಿದೆ ಅದಕ್ಕಿದ್ರೆ ಸಾಕು ಸ್ವಲ್ಪ ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದಕ್ಕೆ ಕೊನೆಯಲ್ಲಿ ನಾನು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಕರೆದಿಟ್ಕೊಂಡಂಥ ಗೋಡಂಬಿ ತಿಪ್ಪುತ್ತೆ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಮೇಲ್ಗಡೆ ಇದ್ರ ಮೇಲೆ ಇನ್ನೂ ಸ್ಪೂನ್ ತುಪ್ಪ ಕೂಡ ಹಾಕ್ಕೋಬೋದು ನೋಡಿ ಈ ಅದಕ್ಕಿದ್ರೆ ಸಾಕು ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆ ಕೂಡ ತುಂಬ ಸಾಫ್ಟಾಗಿದೆ ಮೆಂದು ದಾರ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ